ಸುಮಾ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಕಾಂತ್. ವಿಶ್ರಾಂತ ಐಎಎಸ್ ಅಧಿಕಾರಿಗಳಾದ ಕೆ ಶಿವರಾಮ್ ಅವರ ಹುಟ್ಟುಹಬ್ಬವನ್ನು ಕೆಆರ್ಪೇಟೆ ತುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ವಿಶೇಷವಾಗಿ ಆಚರಿಸಲಾಯಿತು. ರಾಜ್ಯ ಜಲವಾದಿ ಮಹಾಸಭಾದ ಸಂಸ್ಥಾಪಕ ಅಧ್ಯಕ್ಷರು ವಿಶ್ರಾಂತ ಐಎಎಸ್ ಅಧಿಕಾರಿಗಳಾದ ಕೆ ಶಿವರಾಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಕೆಆರ್ಪೇಟೆ ಪಟ್ಟಣದ ದುಂಡಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿದ ಚಲವಾದಿ ಮಹಾಸಭಾದ ಕಾರ್ಯಕರ್ತರು ಹಾಗೂ ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು ಮತ್ತು ಶಿವರಾಮ್ ಅವರ ಅಭಿಮಾನಿಗಳು ಹೃದಯವಂತ ನಾಯಕರು ಹಾಗೂ ದಕ್ಷ ಆಡಳಿತಗಾರರಾದ ಶಿವರಾಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಪುರಸಭೆಯ ಹಿರಿಯ ಸದಸ್ಯರಾದ ಡಿ ಪ್ರೇಮ್ ಕುಮಾರ್ ಮಾತನಾಡಿ ದಕ್ಷ ಆಡಳಿತಗಾರರಾದ ಕೆ ಶಿವರಾಮ್ ಅವರು ಚಕ್ರವರ್ತಿ ಸಾಮ್ರಾಟ್ ಅಶೋಕ ಅವರಂತೆ ಅತ್ಯುತ್ತಮವಾದ ಆಡಳಿತ ನೀಡಿ ಜನಮಾನಸದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿದ್ದಾರೆ. ಬಡವರು ಹಾಗೂ ದೀನ ದಲಿತರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿರುವ ಶಿವರಾಮಣ್ಣ ಅವರ ಕಾರ್ಯದಕ್ಷತೆ ಹಾಗೂ ಹೃದಯವಂತಿಕೆಯು ಎಲ್ಲರಿಗೂ ಮಾದರಿಯಾಗಿದೆ ಎಂದು ಗುಣಗಾನ ಮಾಡಿದರು. ರಾಜ್ಯದ ಐಎಎಸ್ ಅಧಿಕಾರಿಯಾಗಿದ್ದಂತಹ ಸನ್ಮಾನ್ಯ ಕೆ ಶಿವರಾಮ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲುಗಳನ್ನು ಹಂಚುವುದರ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಣೆ. ಅವರು ಐಎಎಸ್ ಅಧಿಕಾರಿಯಾಗಿ ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಅಧಿಕಾರಿ ಅಂತ ಹೆಸರು ತಗೊಳ್ಳೋದ್ರ ಜೊತೆಗೆ ಜನಾಂಗವನ್ನು ಕಟ್ಟೋದಕ್ಕೆ ಚಲವಾದಿ ಮಹಾಸಭಾವನ್ನು ಹುಟ್ಟಾಕಿ ಅದರ ಮುಖಾಂತರ ಜನಾಂಗಕ್ಕೆ ಶಕ್ತಿ ಇಂತ ಜನರಿಗೆ ಒಂದು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಆ ಸಂಘವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಸಂಸ್ಥಾಪಕ ಅಧ್ಯಕ್ಷರಾಗಿ ಈ ಚಲವಾದಿ ಮಹಾಸಭಾವನ್ನು ಮುನ್ನಡೆಸ್ತಾ ರಾಜ್ಯದಾದ್ಯಂತ ಅದರ ಶಾಖೆಗಳನ್ನು ತೆಗೆದು ಆ ಶಾಖೆಗಳು ಯಶಸ್ವಿಯಾಗಿ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದ್ದಾವೆ. ಅವರ ಯುವತಿಯರ ಹುಟ್ಟಿದ ಹಬ್ಬವನ್ನು ನಮ್ಮ ಕೆಆರ್ಪೇಟೆ ತಾಲೂಕಲ್ಲಿ ಹೆಚ್ಚು ರೀತಿ ನಮ್ಮ ಸಮಾಜದವರು ಮತ್ತು ಅವರ ಅಭಿಮಾನಿ ಬಳಗದವರು ಭಾಗವಹಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ಮತ್ತು ಏನು ಕೆ ಶಿವರಾಮ್ ಸಾಹೇಬರು ಅವರು ನಾನೊಂದು ಹಾಕಿದ್ದೀನಿ, ಅವರು ಅಶೋಕ ಸಾಮ್ರಾಟರ ಹಾಗೆ ಕಮಿಷನರ್ ಆಗಿ ಹೆಚ್ಚು ರೀತಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು ಹೆಚ್ಚು ರೀತಿ ಕಾರ್ಯ ಪ್ರವೃತ್ತಿಯನ್ನು ನಡೆಸಿರ್ತಾರೆ. ಇವತ್ತು ಚಲವಾದಿ ಮಹಾಸಭ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಇವತ್ತು 101 ಜಾತಿನಲ್ಲಿ ಆಯಾ ಸಮಾಜದವರು ಅವರವರ ಒಂದು ಮಾಡ್ಕೊಂಡು ಅದೇ ರೀತಿ ಯಥೇಚ್ಛವಾಗಿ ನಮ್ಮ ಈ ಸಮಾಜದವರು ನಾವು ಯಾಕೆ ನಾವು ಸಂಘಟನೆ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಚಲವಾದಿ ಮಹಾಸಭಾವನ್ನು ಮಾಡಿ ರಾಜ್ಯಾದ್ಯಂತ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಹೆಚ್ಚು ರೀತಿ ಈ ಸಂಘಟನೆಯನ್ನು ಬಲಗೊಳಿಸ್ಬೇಕಂತೇಳಿ ಒಂದು ಬೃಹತ್ ಮಟ್ಟದಲ್ಲಿ ರಾಜ್ಯದಲ್ಲಿ ಮತ್ತು ಆಯಾ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಬೃಹತ್ ಮಟ್ಟದಲ್ಲಿ ಸಮಾವೇಶವನ್ನು ಮಾಡಿದ್ದಾರೆ. ಮತ್ತು ಅದೇ ರೀತಿ ಒಂದು ಈ ಸಂಘ ಸಂಸ್ಥೆಯನ್ನು ಹೆಚ್ಚು ರೀತಿ ಬೆಳೀಲಿ, ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆ ಆಗಲಿ ಅಂತೇಳಿ ಈಗ ಬೆಂಗಳೂರು ಇರ್ಬೋದು, ಹೊರನಗರ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಚಲವಾದಿ ಮಹಾಸಭಾ ಏನು ಶಾಖೆಗಳನ್ನು ತೆರೆದಿದ್ದಾರೆ. ಮತ್ತು ವಿದ್ಯಾ ಮಾಡ್ತಾ ಇದ್ದಾರೆ, ಎಲ್ಲ ಸಹಕಾರ ನೀಡ್ತಾ ಇದ್ದಾರೆ. ಯಾವುದೇ ಸಮಾಜ ಬರಲಿ ಈ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ರೀತಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.